ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋಣ ಬನ್ನಿ. ಡಾಲ್ಡಾ 2 ಟೇಬಲ್ ಸ್ಪೂನಷ್ಟು, ಆಯಿಲು 3 ಟೇಬಲ್ ಸ್ಪೂನಷ್ಟು, ಡ್ರೈ ಇಂಗ್ರೀಡಿಯಂಟ್ಸ್ ಹಾಕೋಣ ಇವಾಗ. ಪಲಾವ್ ಎಲೆ 2 ಪೀಸು, ಏಲಕ್ಕಿ 2, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಸ್ತೂರಿ ಮೆಂತಿ. ಡ್ರೈ ಇಂಗ್ರೀಡಿಯಂಟ್ಸ್ ಹಾಕ್ಬಿಟ್ಟು ನಾವು ಇವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಮಾಡೋಣ. ನೋಡಿ, ಕಸ್ತೂರಿ ಮೇತಿ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಶುಂಠಿ ಬೆಳ್ಳಿ ಪೇಸ್ಟ್ನೂ ಹಾಕ್ತಾಯಿದ್ದೀನಿ, ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದಾದರೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಒಂದು 2-3 ತೊಗೊಂಡಿದ್ದೀನಿ. ಫ್ರೈ ಆಗಲಿ 1-2 ನಿಮಿಷ ಅದು. ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಟೊಮೊಟೊ, ಸಣ್ಣದಾಗೆ ಕಟ್ ಮಾಡಿರುವಂಥ ಒಂದು ಟೊಮೊಟೊ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತೊಳೆದಿಟ್ಟಿರುವಂಥ ಚಿಕನ್ ಹಾಕ್ತಾಯಿದ್ದೀನಿ ನೋಡಿ, ಒಂದು 1/2 ಕೆಜಿಯಷ್ಟು ಚಿಕನ್ ಹಾಕ್ತಾಯಿದ್ದೀನಿ ಬಿರಿಯಾನಿಗೆ. ಚಿಕನ್ನು ಚೆನ್ನಾಗಿ ಅವರೇ ಕಟ್ ಮಾಡಿಕೊಡ್ತಾರೆ, ಬಿರಿಯಾನಿಗೆ ಕಟ್ ಮಾಡಿಕೊಡಿ ಅಂದರೆ ಕಟ್ ಮಾಡಿಕೊಡ್ತಾರೆ. ಲೆಗ್ ಪೀಸು ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಮಾಮೂಲಿ ಚಿಕನೇ ಹಾಕೋಬೋದು. ಇವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದು ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಚೆನ್ನಾಗಿ ತಿರುಗ್ಸೋಣ ಇವಾಗ. ನೋಡಿ, ಬೇಯ್ತಾ ಇದೆ ಇವಾಗ. ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ ನೀರು ಹಾಕ್ಬಿಟ್ಟು 2 ವಿಶಿಲ್ ಮಾಡ್ಕೊಳ್ಳಿ ಸಾಕು. ನೋಡಿ, ಬಿರಿಯಾನಿ ರೆಡಿಯಾಗಿದೆ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನಾನು ಸೋನಾ ಮಸೂರಿ ಅಕ್ಕಿ ಮತ್ತು 1 ಗ್ಲಾಸಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಮಡ್ಗೋಣ. ಕುಕ್ಕರ್ ತಣ್ಣಗಾದಮೇಲೆ ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಬಿರಿಯಾನಿ ಮಾತ್ರ ಅಷ್ಟೇ ಸಿಂಪಲ್ಲಾಗಿ ಸೂಪರಾಗಿ ಬಂದಿದೆ ನೋಡಿ, ಉದುದ್ರಾಗಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೇ ಇಲ್ಲ ನಾನಿಲ್ಲಿ. ನೋಡಿ, ಲೆಗ್ ಪೀಸ್ ಹಾಕಿದ್ದೀವಿ, ಸಖತ್ ಟೇಸ್ಟ್ ಬಂದಿದೆ ಬಿರಿಯಾನಿ ಮಾತ್ರ. 1/2 ಕೆಜಿ ಚಿಕನ್ನಿಂದ ಮಾಡಿದ್ದೀನಿ ನಾನಿಲ್ಲಿ ಚಿಕನ್ ಬಿರಿಯಾನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಫ್ರೆಂಡ್ಸ್, ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಸೂಪರಾಗಿ ಬಂದಿದೆ ಬಿರಿಯಾನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೇಖಾಯಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.